ವತಿಯಿಂದ ಚಿಕ್ಕೋಡಿ ಪಟ್ಟಣದ ವಾರ್ಡ್ ಸಂಖ್ಯೆ 20ರ ಹುಡ್ಕೋ ಕಾಲೋನಿಯಲ್ಲಿ ಉದ್ಯಾನವನ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು. ಸನ್ 2020-21ನೇ ಸಾಲಿನ 15ನೇ ಹಣಕಾಸು ಆಯೋಗದ ಸಾಮಾನ್ಯ ಮೂಲದಿಂದ ಕಾಮಗಾರಿಗೆ ಚಾಲನೆ ನೀಡಿದರು. ಉದ್ಯಾನವನ ನಿರ್ಮಾಣ ಕಾಮಗಾರಿಗೆ 8.50 ಲಕ್ಷ ರೂಪಾಯಿ ಅನುದಾನ ಮಂಜೂರು. ಕಾಮಗಾರಿಗೆ ಪುರಸಭೆ ಸದಸ್ಯರು ಹಾಗೂ ವಾರ್ಡ್ ಮೆಂಬರ್ ಆದ ವೀಣಾ ಕವಟಗಿಮಠ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಜಗದೀಶ್ ಕೌಟ್ಗಿಮಠ್, ಪುರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಪುರಸಭೆ ಸದಸ್ಯರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು ಹಾಗೂ ವಾರ್ಡ್ ಮೆಂಬರ್ ಆದ ವೀಣಾ ಕೌಟ್ಗಿಮಠ್ ಅವರು ಮಾತನಾಡಿದರು. ಒಂದು ಸಾಲಿನ 15 ಹಣಕಾಸು ಆಯೋಗದ ಸಾಮಾನ್ಯ ಮೂಲ ಇಲ್ಲೊಂದು ಗಾರ್ಡನ್ ಕಟ್ತಾ ಇದ್ದೀವಿ. ಇದರದ್ದು ಎಸ್ಟಿಮೇಟ್ 8.50 ಲಕ್ಷ. ಇದು ಫಸ್ಟ್ ನನ್ನ ವಾರ್ಡ್ದಾಗ ಫಸ್ಟ್ ಇದು ಮಾಡೋ ಈ ವರ್ಷ ಮಾಡಕತ್ತಿದ್ದು ಒಂದೇದು ಗಾರ್ಡನ್ ಅಂಥೇಳಿ. ಇಲ್ಲಿಯವರೆಲ್ಲರೂ ಅದರ ಜವಾಬ್ದಾರಿ ತೊಗೊಂಡಾರೆ, ಮೇಂಟೆನೆನ್ಸ್ ಮಾಡ್ತೇವೆ ಅಂಥೇಳಿ. ಅದಕ್ಕೆಲ್ಲರೂ ನೀವು ಇದನ್ನು ಮಾಡ್ಕೊಂಡು ಹೋಗ್ಬೇಕಂತೇಳಿ ನನ್ನಲ್ಲಿ ವಿನಂತಿ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಅವರು ಮಾತನಾಡಿದರು. 15ನೇ ಹಣಕಾಸಿನ ಅನುದಾನದಲ್ಲಿ ಇವತ್ತು ವಾರ್ಡ್ ನಂಬರ್ 20ರಲ್ಲಿ ನಾವು ಉದ್ಯಾನವನ ಕಾಮಗಾರಿಗೆ ಚಾಲನೆಯನ್ನು ಎಲ್ಲರೂ ಕೊಟ್ಟಿದ್ದೇವೆ. ಬರುವ ದಿನಮಾನಗಳಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ ಸಮಗ್ರ ಅಭಿವೃದ್ಧಿ ಪಥದಲ್ಲಿ ಚಿಕ್ಕೋಡಿ ಪಟ್ಟಣ ವೈವ್ ನಿಟ್ಟಿನಲ್ಲಿ ಎಲ್ಲ ನಮ್ಮ ಆಡಳಿತ ಮಂಡಳಿ ಸನ್ಮಾನ್ಯ ಶ್ರೀ ಜಗದೀಶ್ ಅಣ್ಣ ಕೋಟಿಮಠ ಅವರ ನಾಯಕತ್ವದಲ್ಲಿ ಮುಂದುವರಿತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮ ಜೊತೆ ಇದೆ, ಸದಾ ಇದೇ ರೀತಿ ಇರಲಿ ಅಂತ ಮಾತನ್ನು ಹೇಳ್ತಾ ಈ ಉದ್ಯಾನವನ ಅತ್ಯಂತ ಗುಣಮಟ್ಟದಿಂದ ಕೂಡಿರಲಿ ಹಾಗೂ ಉದ್ಯಾನವನ ಮೆಂಟೆನೆನ್ಸ್ ಕೂಡ ಇಲ್ಲಿ ಜನರು ತೆಗೆದುಕೊಳ್ತಾರೆ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಉದ್ಯಾನವನ ಅತ್ಯಂತ ಅಚ್ಚುಕಟ್ಟಾಗಿ ಆಗಲಿ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾ ಈ ಇಲ್ಲಿ ಒಂದು ಈ ಭಾಳ ಸಹಿತದಲ್ಲಿ ಜಾಗ ಖುಲ ಬಿದ್ದಿತ್ತು. ಅದಕ್ಕೆ ಮಳೆಗಾಲ ದಿವಸನಾಗೆಲ್ಲ ಇಲ್ಲಿ ಹುಳ ಉಪ್ಪುಡಿ ಬರ್ತಿದ್ದು. ಅದಕ್ಕೆ ಎಲ್ಲರೂ ನಾವು ಜಗದೀಶ್ ಸಮ್ಮಾಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದು. ಅದಕ್ಕೆ ಇಲ್ಲಿ ಒಂದು ಉದ್ಯಾನವನ ಮಾಡಬೇಕಂತ ಭಾಳ ದಿವಸದಿಂದ ನಮ್ಮದು ಎಲ್ಲರದೂ ಇಲ್ಲಿ ಏರಿಯಾದವ್ರದ್ದು ಒಂದು ಇಚ್ಛೆ ಇತ್ತು. ಇವತ್ತಿನ ಸಹ ಸಹಕಾರ ಆಗ್ತದೆ. ಅದಕ್ಕೆ ನಾನು ಜಗದೀಶ್ ಅಣ್ಣ ಮತ್ತು ಅವರು ಎಲ್ಲ ಟೀಮ್ಗೆ ನಮ್ಮ ಈ ಕಾಲನಿ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ್, ಪ್ರಶಾಂತ್ ಕಾಳಿಂಗೆ, ಸಿದ್ದಪ್ಪ ಡಂಗೇರ್, ವಿಶ್ವನಾಥ್ ಕಾಮಗೌಡ, ಸೋಮನಾಥ್ ಗೌನಾಳೆ, ಬಾಬು ಮಿರ್ಜೆ, ಅದಮ್ ಗಣೇಶ್ವಾಡಿ, ತಾನಾಜಿ ಕದಂ, ಸಂತೋಷ್ ಜೋಗಳೆ, ಶಾಂಭವಿ ಅಶ್ವತ್ಪುರ್, ಗುತ್ತಿಗೆದಾರ ಕೆಎ ಹಕಾರೆ ಮುಂತಾದವರು ಉಪಸ್ಥಿತರಿದ್ದರು.